ಎಸ್, ದ್ವಿರುಕ್ತಿ. ಈಗಿನ ತರಗತಿಯಲ್ಲಿ ನಾವು ದ್ವಿರುಕ್ತಿ ಅಂದರೆ ಏನು ಅಂತ ನೋಡೋಣ. ದ್ವಿರುಕ್ತಿ ಅಂದರೆ ಆ ಹೆಸರಲ್ಲೇ ಇರ್ತಕ್ಕಂಥದ್ದು. ದ್ವಿ ಅಂದರೆ ಎರಡು, ದ್ವಿ ಅಂದರೆ ಎರಡು. ಉಕ್ತಿ ಅಂದರೆ ಹೇಳು ಅಥವಾ ಮಾತು ಆರ್ ಶಬ್ದ. ಯಾವುದೇ ಒಂದು ಪದ ಅಥವಾ ವಾಕ್ಯವನ್ನು ಬಿಡುವಿಲ್ಲದೆ ಎರಡು ಬಾರಿ ಹೇಳುವಂಥದ್ದು, ಎರಡು ಬಾರಿ ಉಚ್ಚರಿಸುವಂಥದ್ದನ್ನು ನಾವು ದ್ವಿರುಕ್ತಿ. ಬಟ್ ಅದಕ್ಕೆ ಅರ್ಥ ಇರಬೇಕು. ನಾವೀಗ ಈ ದ್ವಿರುಕ್ತಿ ಪದಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಸಂತೋಷಕ್ಕೆ, ದೊಡ್ಡದನ್ನು ಸೂಚಿಸಲು, ಖುಷಿಯನ್ನು ವ್ಯಕ್ತಪಡಿಸಲು, ಅಂದರೆ ಈಗ ಖುಷಿ ಆಗಿರುತ್ತೆ ಆಹಾ ಅಬ್ಬಬ್ಬೋ ಅಂತ ಹೇಳ್ತೀವಿ ಆಶ್ಚರ್ಯ ಬಂದಾಗ. ಹಾಗೆಯೇ ಅದರ ಬೇರೆ ಗುಣವನ್ನು ಹೇಳುವಂಥ ಸಂದರ್ಭದಲ್ಲಿ, ಆ ವಿಶೇಷವಾಗಿರ್ತಕ್ಕಂಥವುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ದ್ವಿರುಕ್ತಿ ವರ್ಡ್ಗಳನ್ನು ಬಳಸ್ತೀವಿ. ಉದಾಹರಣೆಗೆ ಬೇಗ ಬೇಗ ಹೋಗು, ನಡೆ ನಡೆ, ಬನ್ನಿ ಬನ್ನಿ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ, ತಿನ್ನಿ ತಿನ್ನು, ಈ ಥರದ ನಾವು ಪದಗಳನ್ನು ನಾವೇನು ಹೇಳ್ತೀವಿ, ದ್ವಿರುಕ್ತಿ ಅಂತ ಹೇಳ್ತೀವಿ. ಈಗ ಬನ್ನಿ ದ್ವಿರುಕ್ತಿ ಅಂದರೆ ಏನಂತ ತಿಳ್ಕೊಳ್ಳೋಣ. ದ್ವಿರುಕ್ತಿ ದ್ವಿರುಕ್ತಿ ಅಥವಾ ಬಹುಕ್ತಿ ಅಂತಲೂ ಕರೀತಾರೆ ಇದನ್ನು, ಬಹುಕ್ತಿ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಅದನ್ನು ಎರಡು ಸಲ ಹೇಳ್ತಕ್ಕಂಥದ್ದನ್ನು ಬಹುಕ್ತಿ ಅಂತಲೂ ಕೂಡ ಕರಿತೀವಿ. ಈಗ ನೋಡಿ, ದ್ವಿ ಅಂದರೆ ಎರಡು, ದ್ವಿ ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಉಕ್ತಿ ಈಕ್ವಲ್ ಟು ಏನಂತ ಹೇಳ್ತೀವಿ, ಮಾತು ಮಾತು ವಾರ್ ಶಬ್ದ ಎಂದರ್ಥ. ದ್ವಿರುಕ್ತಿ ಅಂದರೆ ಎರಡು, ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು ಆರ್ ಶಬ್ದ ಎಂದರ್ಥ. ಹೀಗೆ ಹೀಗೆ ವಿಶೇಷ ವಿಶೇಷಾರ್ಥವನ್ನು ವಿಶೇಷಾರ್ಥವನ್ನು ಕೊಡುವಂತಹ ವ್ಯಕ್ತಪಡಿಸುವಂತಹ ಪದಗಳನ್ನು ವ್ಯಕ್ತಪಡಿಸುವ ಪದಗಳನ್ನು ಪದಗಳು ಅಥವಾ ವಾಕ್ಯವನ್ನು ಬಿಡುವಿಲ್ಲದೆ ಬಿಡುವಿಲ್ಲದೆ ಎರಡು ಸಲ ಪ್ರಯೋಗಿಸುವುದು, ಎರಡು ಸಲ ಎರಡು ಸಲ ಉಚ್ಚರಿಸುವುದು ಅಥವಾ ಪ್ರಯೋಗಿಸುವುದು. ಪ್ರಯೋಗಿಸುವುದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ. ದ್ವಿರುಕ್ತಿ ಎನ್ನುವರು. ಈ ದ್ವಿರುಕ್ತಿಯನ್ನು ನಾವು ನೋಡಿದಾಗ ಉತ್ಸಾಹ, ಕೋಪ, ಭಯ, ಆಶ್ಚರ್ಯ, ಸಂತೋಷ ಈ ಸಂದರ್ಭದಲ್ಲಿ ಬಳಸ್ತೀವಿ. ಈಗ ನಾವು ನೋಡೋಣ ಅದರಲ್ಲಿ ಕೆಲವೊಂದು ವಿಧಗಳು ಬರ್ತವೆ. ಈಗ ಉತ್ಸಾಹಕ್ಕೆ ನೋಡೋಣ. ಒಂದನೇದು ಉತ್ಸಾಹ. ಉತ್ಸಾಹದಲ್ಲಿ ನಾವೇನು ಹೇಳ್ತೀವಿ, ಹೌದು ಹೌದು ಹೌದು
ಹೌದು ಹೌದು. ನಾನೇ ಗೆದ್ದೆ, ನಾನೇ ಗೆದ್ದೆ, ಇದು ಒಂದು ವಾಕ್ಯ. ಇಲ್ಲಿ ನೋಡಿ, ಹೌದು ಹೌದು ಈ ಎರಡು ಕೂಡ ಮೀನಿಂಗ್ ಇರ್ತಕ್ಕಂಥದ್ದು, ಅದಕ್ಕೆ ಅರ್ಥವ ಇರತಕ್ಕಂಥ ಇದು ಪದ. ನಾನೇ ಮಾಡಿದ್ದೀನಿ, ನಾನೇ ಗೆದ್ದೆ ಅಂದರೆ ಹೌದು ಹೌದು ಅಂತಕ್ಕಂಥದ್ದು ಅರ್ಥಗರ್ಭಿತವಾಗಿರ್ತಕ್ಕಂಥ ದ್ವಿರುಕ್ತಿ ಪದ. ಹಾಗೆ ನಿಲ್ಲು ನಿಲ್ಲು ನಾನು ಬರುವೆ, ನಿಲ್ಲು ನಿಲ್ಲು ನಾನೇ ಬರುವೆ. ಈ ಒಂದು ವಾಕ್ಯದಲ್ಲಿ ನೋಡಿ, ಇಲ್ಲಿ ನಿಲ್ಲು ನಿಲ್ಲು ನಾನೇ ಬರುವೆ, ನಿಂತ್ಕೋ ನಿಂತ್ಕೋ ನಾನೇ ಬರ್ತೀನಿ ಅಂದರೆ ಅದರಲ್ಲಿ ಅರ್ಥ ಇದೆ, ನೀನೇನು ಅಲ್ಲೇ ಇರು ನಾನೇ ಬರ್ತೀನಿ. ಅದನ್ನು ಎರಡು ಸಲ ಉಕ್ತಿ ಮಾಡಿದ್ದೀವಿ, ಹೇಳಿದ್ದೀವಿ. ಇದನ್ನು ಕೂಡ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಈಗ ಅಧಿಕದಲ್ಲಿ ಹೇಳೋದಾದರೆ ಅಧಿಕ, ಈಗ ಎರಡನೇದು ನೋಡೋಣ. ಅಧಿಕ ಅರಧಿಕ ಅಂತ ಹೇಳ್ತೀವಿ. ಇಲ್ಲಿ ಯಾವುದಾದ್ರೂ ಒಂದು ಥಿಂಗ್ಸ್ ಅಥವಾ ವಸ್ತುಗಳ, ಅವುಗಳನ್ನು ಮತ್ತು ಹಣ್ಣುಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅವುಗಳ ವಸ್ತುಗಳ ಥಿಂಗ್ಸ್ಗಳ ಸ್ಥಾನವನ್ನು ತಿಳಿಸ್ತಕ್ಕಂಥದ್ದು, ಯಾವ ರೀತಿ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು. ಈಗ ನೋಡಿ, ದೊಡ್ಡ ದೊಡ್ಡ ಹಣ್ಣುಗಳಿವೆ, ದೊಡ್ಡ ದೊಡ್ಡ ಹಣ್ಣುಗಳಿವೆ. ಈಗ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಎನ್ನುವಂಥ ಪದ ದ್ವಿರುಕ್ತಿ ಆಗಿರ್ತಕ್ಕಂಥದ್ದು. ಇದು ಇಲ್ಲಿ ಹೌದು ಹೌದು, ಇಲ್ಲಿ ನಿಲ್ಲು ನಿಲ್ಲು, ಇಲ್ಲಿ ದೊಡ್ಡ ದೊಡ್ಡ, ಇವುಗಳು ದ್ವಿರುಕ್ತಿ ಪದ. ಇನ್ನು ಇದಕ್ಕೆ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಹೆಚ್ಚು ಹೆಚ್ಚು ಜನ ಸೇರಿದ್ದಾರೆ, ಹೆಚ್ಚು ಹೆಚ್ಚು ಜನ, ಹೆಚ್ಚು ಹೆಚ್ಚು ಜನ, ಜಾಸ್ತಿ ಜನ ಇದ್ದಾರೆ ಅಂತ ಹೇಳೋದಕ್ಕೆ ನಾವಿಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ದೀವಿ. ಇದು ಕೂಡ ದ್ವಿರುಕ್ತಿ ಆಗುತ್ತೆ. ಇನ್ನು ವೀಪ್ಸೆ ಅಂತ ಹೇಳ್ತೀವಿ, ಪ್ರತಿಯೊಂದಕ್ಕೂ ಬರ್ತಕ್ಕಂಥದ್ದು ವೀಪ್ಸೆಗೆ ಬಂದರೆ ನಾವು ಊರೂರಿಗೊಂದು ಶಾಲೆ, ಊರೂರಿ ಪ್ರತಿಯೊಂದು ಅಂತ ಬರುತ್ತೆ, ಊರೂರಿಗೊಂದು ಶಾಲೆ. ನೋಡಿ, ಊರು ಪ್ಲಸ್ ಊರು ಊರೂರು, ಇಲ್ಲಿ ಊರೂರು ಊರೂರು ಬಂದು ಏನಾಗಿರುತ್ತೆ, ಈ ಊರೂರು ಬಂದು ದ್ವಿರುಕ್ತಿ ಪದ ಆಗಿರುತ್ತೆ. ಹಾಗೆಯೇ ನಾವು ಊರು ಊರು ತಿರುಗು, ಯಾರಿಗಾರು ಹೇಳ್ತಿರ್ತೀವಿ ಏನಪ್ಪ ಇವನು ಊರೂರು ತಿರುಗ್ತಾ ಇರ್ತಾನೆ ಅಂತ, ಅದು ಕೂಡ ಊರೂರು ತಿರುಗು. ಇಲ್ಲಿ ಊರು ಪ್ಲಸ್ ಊರು ಊರೂರು ತಿರುಗು ಅಂತಕ್ಕಂಥದ್ದು. ಇನ್ನು ಇವು ಬಂದರೆ ವೀಪ್ಸೆ ಅಂತ ಹೇಳ್ತೀವಿ. ಹಾಗೆಯೇ ಕೋಪ ಬಂದರೆ, ಕೋಪ ಬಂದಾಗ ನಾವು ಹೆಂಗೆ ಮಾತಾಡ್ತೀವಿ, ಕೋಪ ಬಂದಾಗ ಎಲ ಮೂರ್ಖ ನಿಲ್ಲು ನಿಲ್ಲು ಅಂತ ಹೇಳ್ತೀವಿ. ಎಲ ಮೂರ್ಖ ನಿಲ್ಲು ನಿಲ್ಲು, ಎಲೆ ಲೇ ಲೇ ಹೋಗ್ಬೇಡ ಅಂತ ಹೇಳ್ತೀವಿ. ಲೇ ಲೇ ಹೋಗಬೇಡ, ಇಲ್ಲಿ ಲೇಲೆ ಅಂತಕ್ಕಂಥದ್ದು ಅದು ಎಲೆ ಎಲೆ ಅಂತಕ್ಕಂಥದ್ದು ದ್ವಿರುಕ್ತಿ ಆಗುತ್ತೆ. ಇನ್ನು ಎಲ ಮೂರ್ಖ ಹೋಗಬೇಡ, ಎಲ ಮೂರ್ಖ ಎಲ ಮೂರ್ಖ ನಿಲ್ಲು ನಿಲ್ಲು ಅನ್ನುವಂಥದ್ದು ಬರುತ್ತೆ. ಇಲ್ಲಿ ನಾವು ನೋಡೋಣ, ಎಲ ಮೂರ್ಖ ನಿಲ್ಲು ನಿಲ್ಲು. ನೋಡಿ, ಇಲ್ಲಿ ಕೂಡ ದ್ವಿರುಕ್ತಿ ನಿಲ್ಲು ನಿಲ್ಲು ಆಗಿರುತ್ತೆ. ಹೀಗೆ ಈಗ ಸಂಭ್ರಮ ಬಂದಾಗ ಏನು ಹೇಳ್ತೀವಿ, ಐದನೇದು ಸಂಭ್ರಮ ಬಂದಾಗ, ಸಂಭ್ರಮ ಬಂದಾಗ ಅಗೋ ಅಗೋ ಎಷ್ಟು ಚೆನ್ನಾಗಿದೆ, ಅಗೋ ಅಗೋ ಎಷ್ಟು ಚೆನ್ನಾಗಿದೆ.
ಎಷ್ಟು? ಚೆನ್ನಾಗಿದೆ, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ನೆಕ್ಸ್ಟ್ ಒಂದು ನೋಡಿ, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಹಾಗೆ ಮೇಲೆ ಮೇಲೆ ಕೂಡಿರಿ, ಮೇಲೆ ಮೇಲೆ ಕೂಡಿರಿ. ಉಣ್ಣು ಉಣ್ಣು ಮೊಟ್ಟ ಮೊದಲು ಮೊಟ್ಟ ಮೊದಲು ತುತ್ತ ತುದಿ ತುತ್ತ ತುದಿ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಕಟ್ಟ ಕಡೆಗೆ ಕಟ್ಟ ಕಡೆಗೆ ಹಾಗೆ ನಟ್ಟ ನಡುವೆ ಮತ್ತೆ ಹೀಗೆ ಬಟ್ಟ ಬಯಲು ಈ ಥರದ ಹುಡುಗಳನ್ನು ನಾವು ನೋಡ್ತೀವಿ. ಹಾಗೇ ಕಳ್ಳ ಕಳ್ಳ ಸಿಕ್ಕನ ಈ ರೀತಿಯಾಗಿ ನಾವು ದುರುಕ್ತಿಗಳನ್ನು ನೋಡ್ತೀವಿ. ಇಲ್ಲಿ ನೋಡಿ, ಈ ಒಂದು ವಾಕ್ಯದಲ್ಲಿ ಆಗೋ ಆಗೋ ಎಂತಕ್ಕಂಥದ್ದು ಏನಾಗಿದೆ, ದುರುಕ್ತಿ ಪದ ಆಗಿದೆ. ಬನ್ನಿ ಬನ್ನಿ ದುರುಕ್ತಿ ಪದ. ಇನ್ನು ಉಳಿದವೆಲ್ಲ ಇಲ್ಲಿ ಮೇಲೆ ಮೇಲೆ ಎಲ್ಲವುಗಳು ಕೂಡ ದುರುಕ್ತಿ ಪದಗಳನ್ನು ನೋಡಬಹುದು. ಯಾವುದೇ ಒಂದು ಪದಗಳನ್ನು ಎರಡು ಬಾರಿ ಸಮಯಾವಕಾಶವಿಲ್ಲದೇ ಬರೆದಿರ್ತಕ್ಕಂಥದ್ದು ಮತ್ತು ಅವುಗಳನ್ನು ಉಚ್ಚರಿಸುವಂಥ ಕ್ರಮವನ್ನು ನಾವು ದುರುಕ್ತಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ನೋಡೋಣ, ದ್ವಿರುಕ್ತಿ ಅಥವಾ ಬಹುಕ್ತಿ. ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು ಅಥವಾ ಶಬ್ದ ಎಂದರ್ಥ. ಹೀಗೆ ವಿಶೇಷ ಅರ್ಥವನ್ನು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವ ಪದಗಳು ಅಥವಾ ವಾಕ್ಯವನ್ನು ಬಿಡುವಿಲ್ಲದೆ ಎರಡು ಸಲ ಪ್ರಯೋಗಿಸುವುದನ್ನು ದ್ವಿರುಕ್ತಿ ಎನ್ನುವರು. ಒಂದನೆಯದು, ಇದರಲ್ಲಿ ನಾವು ಯಾವಾಗ ದುರುಕ್ತಿ ಪದಗಳು ಬರ್ತವೆ ಅಂತ ಒಂದು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಉತ್ಸಾಹದಲ್ಲಿ ನಾವೇನು ಹೇಳ್ತೀವಿ, ಹೌದು ಹೌದು ನಾನೇ ಗೆದ್ದೆ. ಇಲ್ಲಿ ಹೌದು ಹೌದು ದುರುಕ್ತಿ. ನಿಲ್ಲು ನಿಲ್ಲು ನಾನೇ ಬರುವೆ, ಇಲ್ಲಿ ನಿಲ್ಲು ನಿಲ್ಲು ದುರುಕ್ತಿ. ಇನ್ನು ಅಧಿಕ್ಯದಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳಿವೆ, ದೊಡ್ಡ ದೊಡ್ಡ ದುರುಕ್ತಿ. ಹೆಚ್ಚು ಹೆಚ್ಚು ಜನ, ಹೆಚ್ಚು ಹೆಚ್ಚು ದುರುಕ್ತಿ. ಇನ್ನು ವೀಪ್ಸೆ ನೋಡಿದ್ರೆ ಊರೂರಿಗೊಂದು ಶಾಲೆ, ಊರು ಪ್ಲಸ್ ಊರು ಊರೂರು, ಊರು ಊರು ತಿರುಗು, ಊರೂರು ದುರುಕ್ತಿ. ಇನ್ನು ಕೋಪ, ಲೇ ಲೇ ಹೋಗಬೇಡ. ಇದು ನಾವು ಎರಡು ಎಲೆ ಎಲೆ ಅಂತ ಹೇಳ್ತೀವಿ, ಅದು ಎಲೆ ಎಲೆ ಹೋಗಿ ನಾವು ಆಡು ಭಾಷೆಯಲ್ಲಿ ಲೇ ಲೇ ಅನ್ನೋ ಥರ ಆಗಿದೆ. ಇನ್ನು ಎಲ್ಲ ಎಲ್ಲ ಮೂರ್ಖ, ನಿಲ್ಲು 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 ದುರುಕ್ತಿ. ಇನ್ನು ಸಂಭ್ರಮ ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಆಗೋ ಆಗೋ ಎಷ್ಟು ಚೆನ್ನಾಗಿದೆ ಈ ಒಂದು ವಾಕ್ಯವನ್ನು, ಆಗೋ ಆಗೋ ಇಸ್ ದ ದುರುಕ್ತಿ. ಹಾಗೆಯೇ ಬನ್ನಿ ಬನ್ನಿ ಕುಳಿತುಕೊಳ್ಳಿ, ಬನ್ನಿ ಬನ್ನಿ ಕಮ್ ಕಮ್ ಅಂತ ಹೇಳ್ತಾ ಇದ್ವಿ, ಇಟ್ಸ್ ಕಾಲ್ಡ್ ಆಲ್ಸೋ ದ್ವಿರುಕ್ತಿ. ಮೇಲೆ ಮೇಲೆ ಕೂಡಿರಿ, ಏನೋ ಒಂದು ಸ್ಟೆಪ್ಸ್ ಅಥವಾ ಏನೋ ಒಂದು ಇದೆ ಮೆಟ್ಟಿಲು, ಅದರ ಮೇಲ್ಗಡೆ ಕೂಡಿರ್ತೀವಿ ಅಂತ ಹೇಳ್ತೀವಿ ನಾವು. ಆ ಮೇಲೆ ಮೇಲೆ ಕೂತ್ಕೊಂತ ಹೋಗಿ, ಮೇಲೆ ಮೇಲೆ ಅಂತಕ್ಕಂಥದ್ದು ಏನಾಗಿರುತ್ತೆ, ದುರುಕ್ತಿ ಆಗಿರುತ್ತೆ. ಉಣ್ಣು ಉಣ್ಣು ಊಟ ಮಾಡಿ ಮಾಡಿ ಅಂತ. ಮೊಟ್ಟ ಮೊದಲು, ಫಸ್ಟ್ ಒನ್ ಬಂದಿರತಕ್ಕಂಥದ್ದು ಮೊಟ್ಟ ಮೊದಲು. ಕೊನೆಯ ತುದಿಯನ್ನು ನಾವು ತುತ್ತ ತುದಿ. ಹಾಗೆ ಸ್ಲೋ ಆಗಿ ನಿಧಾನವಾಗಿ ಹೋಗ್ತಕ್ಕಂಥದ್ದನ್ನು ಮೆಲ್ಲ ಮೆಲ್ಲನೆ. ಕೊನೆ ಕೊನೆಗೆ, ಕಟ್ಟ ಕಡೆಗೆ, ನಟ್ಟ ನಡುವೆ, ಕಳ್ಳ ಕಳ್ಳ ಸಿಕ್ಕನು. ಈ ರೀತಿಯಾಗಿ ಈ ದುರುಕ್ತಿಯನ್ನು ನಾವು ನೋಡಬಹುದು.